ಎಲ್ಲರಿಗೂ ನಮಸ್ಕಾರ. ಯಜ್ಞ, ಯಾಗ, ಹೋಮಗಳ ಪರಿಚಯ ಎಲ್ಲರಿಗೂ ಇದೆ. ಯಜ್ಞ ಮತ್ತು ಯಾಗಕ್ಕೆ ಒಂದೇ ಅರ್ಥವಿದ್ದು, ಈ ಕ್ರಿಯೆಯಲ್ಲಿ ಅಗ್ನಿಗೆ ಹವಿಸನ್ನು ಅರ್ಪಿಸಲಾಗುತ್ತದೆ. ಹೋಮ ಎಂದರೆ ತುಪ್ಪವನ್ನು ಹವಿಸನ್ನಾಗಿ ಅರ್ಪಿಸುವ ಯಜ್ಞ. ಹೋಮ ವಿಧಾನ: ಹೋಮಗಳನ್ನು ನಿರ್ವಿಘ್ನವಾಗಿ ಪರಿಸಮಾಪ್ತಿ ಮಾಡಲು ಮೊದಲು ಗಣಪತಿ ಪೂಜೆಯನ್ನು ಮಾಡುವುದು, ನಂತರ ಅಗ್ನಿಯ ಪ್ರತಿಷ್ಠಾಪನೆ, ಅಲಂಕಾರ, ಪರಿಸ್ತರಣ, ಪರಿಶಿಂಚನೆ, ನಂತರ ಹೋಮದ ಪೂರ್ವ ತಂತ್ರಗಳನ್ನು ಮಾಡಿ ಕೂಷ್ಮಾಂಡ ಹೋಮವನ್ನು ಮಾಡಿ ನಂತರ ಪ್ರಧಾನ ಹೋಮ ಮಾಡುವುದು. ನಂತರ ಹೋಮದ ಪೂರ್ವ ತಂತ್ರಗಳನ್ನು ಮಾಡಿ ಪೂರ್ಣಾಹುತಿಯನ್ನು ನೀಡುವುದು. ಹೋಮದ ಸಮಾಪ್ತಿಯನ್ನು ಉತ್ತರ ಪರಿಶೇಚನೆ, ಅಗ್ನಿ ಉಪಸ್ಥಾನ, ನಮಸ್ಕಾರ, ರಕ್ಷಧಾರಣೆಗಳ ಮೂಲಕ ಮಾಡುವುದು. ಪೂರ್ವತಂತ್ರದಲ್ಲಿ ಇದ್ಮಾದಾನ, ಅಘಾರ ಹೋಮ, ಆಜ್ಯಭಾಗ ಹೋಮ ಮತ್ತು ಸರ್ವ ಪ್ರಾಶ್ಚಿರಾರ್ಥವಾಗಿ ವ್ಯಾಹೃತಿ ಹೋಮಗಳನ್ನು ಸೇರಿವೆ. ಉತ್ತರ ತಂತ್ರದಲ್ಲಿ ಶ್ರೀಕೃಷ್ಣ ಹೋಮ, ಜಯಾದಿ ಹೋಮ, ಜಯಾದಿ ಆಭ್ಯತಾನ ರಾಷ್ಟ್ರ ವೃದ್ಧೋಮ ಮತ್ತು ಪರಿಂದ್ಯಾಂಜಾನ ಲೇಪಕಾರ್ಯ ಪ್ರಸ್ತರ ಪ್ರಹರಣ ಪ್ರಾಯಶ್ಚಿತಾರ್ಥ ಹೋಮಗಳು ಸೇರಿವೆ. ಹಲವಾರು ರೀತಿಯಲ್ಲಿ ಯಜ್ಞಗಳನ್ನು ವಿಭಾಗಿಸಬಹುದಾಗಿದ್ದು, ಮುಖ್ಯವಾಗಿ ಪಾಕಯಜ್ಞ, ಹವಿರ್ಯಜ್ಞ ಮತ್ತು ಸೋಮಯಜ್ಞಗಳೆಂಬ ಮೂರು ಗುಂಪುಗಳ ಯಜ್ಞಗಳಿವೆ. ಇವುಗಳನ್ನು ನಿತ್ಯ ಮತ್ತು ನೈಮಿತ್ತಿಕ ಯಜ್ಞಗಳೆಂದು ಗುರುತಿಸಬಹುದು. ಗೃಹಾಗ್ನಿಯಲ್ಲಿ ಮಾಡುವ ಪಾಕ ಯಜ್ಞಗಳೆಂದು, ಅಹವನೀಯ ಅಗ್ನಿಯಲ್ಲಿ ಮಾಡುವ ಯಜ್ಞಗಳನ್ನು ಹರ್ವನೀಯ ಯಜ್ಞಗಳೆಂದು ಹೇಳಬಹುದು. ಸೋಮ ರಸಗಳನ್ನು ಉಪಯೋಗಿಸಿ ಯಜ್ಞಗಳನ್ನು ಸೋಮ ಯಜ್ಞ ಎನ್ನಬಹುದು. ಮಾಡಲೇಬೇಕಾದ ಯಜ್ಞಗಳನ್ನು ನಿತ್ಯವೆಂದು ಒಂದು ಉದ್ದೇಶಕ್ಕಾಗಿ ಮಾಡುವ ಯಜ್ಞವನ್ನು ನೈಮಿತ್ತಿಕ ಎಂದು ಕರೆಯಲಾಗುತ್ತದೆ. ಪ್ರತಿದಿನವೂ ಔಪಾಸನ, ಪಾಕಯಜ್ಞ, ಅಗ್ನಿಹೋತ್ರ, ಹವಿರ್ಯಜ್ಞವನ್ನು ಬೆಳಗ್ಗೆ ಮತ್ತು ಸಂಜೆ ಮಾಡುವುದು. ಸ್ಥಾಲಿಪಾಕ, ಪಾಕಯಜ್ಞ ಮತ್ತು ದರ್ಶಪೂರ್ಣ ಮಾಸ ಹವಿರ್ಯಜ್ಞಗಳನ್ನು ಪಾಕ್ಷಿಕವಾಗಿ ಮಾಡುವುದು. ಪಾರ್ವರ್ಣ, ಪಾಕ್ಷಯಜ್ಞವನ್ನು ಪ್ರತಿ ತಿಂಗಳು ಸಹ ಮಾಡುವುದು. ಶುಭ ದಿನ ಸ್ನೇಹಿತರೆ. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಬಹುದು. ಧನ್ಯವಾದಗಳು.